ನೀವ್ ನೋಡ್ತಾ ಇದ್ದೀರಾ ಸವಿರುಚಿ ಸೀಸನ್ ತ್ರೀ ಸ್ಪೆಷಲ್ ಪಾರ್ಟ್ ಸನ್ಫ್ಲವರ್ ಆಯಿಲ್ ನಟ ಆಗ್ಬೇಕು ಅಂತ ಕೈಲಿದ್ ಕೆಲಸ ಬಿಟ್ಟು ರಂಗಭೂಮಿ ಸೇರಿ ಕಿರಿತೆರೆ ಹಿರಿತೆರೆಯಲ್ಲಿ ಮಿಂಚ್ತಾ ಇರುವಂತಹ ರಾಜರಾಣಿ ಖ್ಯಾತಿಯ ಲೋಕೇಶ್ ಬಸವಟ್ಟಿ ಹಾಗೂ ರಚನಾ ನಮ್ ಜೊತೆಗಿದ್ದಾರೆ ಲೆಟ್ ವೆಲ್ಕಮ್ ಲೋಕೇಶ್ ಹಾಗೂ ರಚನಾ ಸವಿರುಚಿಗೆ ಸ್ವಾಗತ ನಿಮಗೆ ಕೂಡ ಸ್ವಾಗತ ಸರ್ ಹೇಗಿದ್ದೀರಾ ಕ್ವಾಟ್ಲೆ ಕರಿಬೋದಾಟ್ತ ಕರಿಬೋದು ಹೌದು ಕ್ವಾಟ್ಲೆ ಸತೀಶ ಕೇಳಿದ್ವಿ ಕ್ವಾಟ್ಲೆ ಲೋಕೇಶ ಇವಾಗ ಓಕೆ ಹೇಗಿದ್ದೀರಾ ಇಬ್ರು

ಅಷ್ಟೇ ಅವ್ರಿಗೆ ಆಕ್ಚುಲಿ ಕಲರ್ ಬ್ಲೈಂಡ್ನೆಸ್ ಇದೆ ಅಂದ್ರೆ ನಮಗೆ ಒಂಚೂರು ಪರ್ಪಲ್ ಈ ಮೆರೂನು ಲ್ಯಾವೆಂಡರ್ ಇದ್ರಲ್ಲಿ ಒಂಚೂರು ಗೊತ್ತಾಗಲ್ಲ ಅವ್ರಿಗೆ ಅದು ಲ್ಯಾವೆಂಡರ್ ಅಂತ ಅಂದ್ರೆ ಪಿಂಕ್ ಅಂತ ತೋರಿಸ್ತಾರೆ ಪಿಂಕು ಅಂತ ಅಂದ್ರೆ ಪರ್ಪಲ್ ಕೇಳಿ 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 ಸ್ಕೈ ಬ್ಲೂ

ಕಲರ್ಸ್ ಕನ್ನಡ ಆದ್ರೆ ಪರವಾಗಿಲ್ಲ ಲ್ಯಾವೆಂಡರ್ ನ ಬ್ಲೂ ಅನ್ನೋದು ಯಾವ ಕನ್ನಡ ನನಗೆ ಗೊತ್ತಿಲ್ಲ ಓಕೆ ಇಬ್ರು ಸೇರಿ ಒಂದೇ ಅಡ್ಗೆ ಮಾಡ್ತೀರಾ ಅಥವಾ ಬೇರೆ ಬೇರೆ ಅಡ್ಗೆ ಮಾಡ್ತಿರೋ ಇಬ್ರು ಸೇರಿ ಒಂದೇ ಅಡಿಗೆ ಒಂದೇ ಅಡ್ಗೆ ಮಾಡ್ತೀರಾ ಆಕ್ಚುಲಿ ಅವ್ರು ನನಗಿಂತ ಚೆನ್ನಾಗ್ ಅಡ್ಗೆ ಮಾಡ್ತಾರೆ ಹೌದಾ ನಾವು ಬ್ಯಾಚುಲರ್ ಇದ್ದಾಗ ಮಾಮೂಲಿ ಗೊತ್ತಲ್ಲ ಟೊಮೊಟೊ ಗೊಜ್ಜು ಉಪ್ಪಿಟ್ಟು ಚಿತ್ರಾನ್ನ ಈ ತರ ಮಾಡಿ ಗೊತ್ತು ಅಷ್ಟೇ ಬೇರೆದೆಲ್ಲ ಎಕ್ಸ್ಪರ್ಟ್ ಮಾಡೋದಾ ಟೊಮೆಟೊ ಗೊಜ್ಜನ್ ಚೆನ್ನಾಗಿ ಮಾಡ್ತೀರಾ ಅಂತ ಗೊತ್ತು ಇವತ್ತು ಸಾವಿರ ಚಿಲಿ ಏನ್ ಅಡಿಗೆ ಮಾಡಿ ತೋರಿಸ್ತಾ ಇದೀರಾ ಇವತ್ತು ತಹರಿ ಬಿರಿಯಾನಿ ಅಂತ ಮಾಡ್ತಾ ಇದ್ವಿ ತಹರಿ ಬಿರಿಯಾನಿ ಸ್ಪೆಷಲ್ ಇಟ್ ಫ್ರಮ್ ಉತ್ತರ ಪ್ರದೇಶ ಅಂದ್ರೆ ನಾರ್ತ್ ಇಂಡಿಯಾದಲ್ಲಿ ತುಂಬಾ ಫೇಮಸ್ ಇದು ಇದನ್ನ ವೆಜ್ ಬಿರಿಯಾನಿ ಅಂತಾನು ಹೇಳ್ತಾರೆ ಪಲಾವ್ ಅಂತಾನು ಹೇಳ್ತಾರೆ ಬಟ್ ಇದು ಒಂಥರ ಕಿಚಡಿ ತರ ಎಲ್ಲಾ ವೆಜಿಟೇಬಲ್ಸ್ ನ ಹಾಕಿ ಕ್ವಿಕ್ ಆಗಿ ಮಾಡುವಂತ ರೆಸಿಪಿ ಇದು ಸ್ವಲ್ಪ ತೆಳ್ಳಗಿರುತ್ತೆ ಇಲ್ಲ ಪಲಾವ್ ತರನೇ ಇರುತ್ತೆ ಇಲ್ಲ ಇಲ್ಲ ವಾಟರ್ ಕನ್ಸಿಸ್ಟೆನ್ಸಿ ಥಿಕ್ಕಾಗೆ ಇರುತ್ತೆ ಆಲ್ಸೋ ತುಂಬಾ ನ್ಯೂಟ್ರಿಷಿಯಸ್ ಫುಡ್ ಅಂದ್ರೆ ಎಲ್ಲಾ ವೆಜಿಟೇಬಲ್ಸ್ ಹಾಕಿ ಮಾಡೋ ಮಾಡುತ್ತಾ ಇರೋದ್ರಿಂದ ತುಂಬಾ ನ್ಯೂಟ್ರಿಷಿಯಸ್ ಹೆಲ್ದಿ ಫುಡ್ ಅಂತ ಹೇಳ್ತಾರೆ ತಹರಿ ಅಂದ್ರೆ ಈ ಮಟರು ಈ ಆಲೂ ಎಸ್ಪೆಷಲಿ ಹಾಲು ಹಾಕಿ ಮಾಡುವಂತ ಫುಡ್ನ ಉತ್ತರ ಪ್ರದೇಶ ಕಡೆ ತಹರಿ ಅಂತ ಹೇಳ್ತಾರೆ ಅಂದ್ರೆ ನಮ್ಮ ಇದ್ರ ಕಡೆನು ಆಕ್ಚುಲಿ ನಾನು ಹುಟ್ಟು ಬೆಳೆದಿದ್ ಬೆಂಗಳೂರು ಬಟ್ ನನ್ನ ಪೇರೆಂಟ್ಸ್ ನೇಪಾಲಿಂದ ಸೊ ನಮ್ಮ ಕಡೆನೂ ಈ ತರ ಮಾಡ್ತಾರೆ ಸೊ ತಹರಿ ಅನ್ನೋ ಒಂದು ವರ್ಡ್ ಇಟ್ಸ್ ಬೇಸಿಕಲಿ ಮಟರ್ ಅಂದ್ರೆ ಏನಂತಾರೆ ಪೀಸ್ ಮತ್ತೆ ಪೊಟ್ಯಾಟೊ ಎರಡೂ ಸೇರಿ ಮಾಡುವಂತ ಕಿಚಡಿಗೆ ತಹರಿ ಅಂತ ಹೇಳ್ತಾರೆ ಓಕೆ ಹಾಗಾದ್ರೆ ಅಡುಗೆನೂ ಶುರು ಮಾಡೋಣ ಜೊತೆಗೆ ಆ ಕ್ವಾರ್ಟ್ಲೇ ಕೂಡ ಕಂಟಿನ್ಯೂ ಮಾಡೋಣ ಓಕೆನಾ ಎಸ್ ತಹರಿ ಬಿರಿಯಾನಿ ಮಾಡೋದಕ್ಕೆ ಏನೆಲ್ಲ ಸಾಮಗ್ರಿಗಳು ಬೇಕು ಅಂತ ಬರ್ಕೊಳ್ಳಿ ತಹಾರಿ ಬಿರಿಯಾನಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಸನ್ ರಿಚ್ ರಿಫೈಂಡ್ ಸನ್ ಫ್ಲವರ್ ಆಯಿಲ್ ನಾಲ್ಕು ಲವಂಗ ಐದು ಪಲಾವ್ ಎಲೆ ನಾಲ್ಕು ಪೀಸ್ ಚಕ್ಕೆ ಅರ್ಧ ಚಮಚ ಜೀರಿಗೆ ಐದು ಏಲಕ್ಕಿ ಹೆಚ್ಚಿದ ಒಂದು ಕಪ್ ಈರುಳ್ಳಿ ಎರಡು ಚಮಚ ಹೆಚ್ಚಿದ ಶುಂಠಿ ಒಂದು ಚಮಚ ಹೆಚ್ಚಿದ ಹಸಿಮೆಣಸಿನಕಾಯಿ ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ಬಟಾಣಿ ಒಂದು ಕಪ್ ಟೊಮ್ಯಾಟೊ ಒಂದು ಕಪ್ ಹೂಕೋಸು ಒಂದು ಕಪ್ ಬೀನ್ಸ್ ಒಂದು ಕಪ್ ಆಲೂಗಡ್ಡೆ ಒಂದು ಚಮಚ ಧನಿಯಾ ಪುಡಿ ಮುಕ್ಕಾಲು ಚಮಚ ಖಾರದ ಪುಡಿ ಒಂದು ಚಮಚ ಗರಂ ಮಸಾಲೆ ಎರಡು ಕಪ್ ಬಾಸುಮತಿ ರೈಸ್ ಏನು ಲೋಕೇಶ್ ಅವ್ರ ಮದ್ಯಕ್ಕೆ ಬಂದ್ಬಿಟ್ರೆ ನೋಡಿ ಈ ಕಡೆ ಒಂದ್ಸಲ ನೋಡಿ ಯಾವ ಹಾಡು ನಟ್ಪುರ್ ಬರುತ್ತೆ ನಿಮ್ಗೆ ನಮ್ಗೆ ಈ ಟೈಮ್ ಅಲ್ಲಿ ಭಟ್ರ ನೆನಪಾಗ್ತಾ ಇದಾರೆ ಅತ್ಲಾಗೆ ಆ ಹುಡುಗಿ ಇತ್ಲಾಗೆ ಈ ಹುಡುಗಿ ಆದ್ರೆ ಅದರಲ್ಲಿ ಕತ್ಲು ಇಲ್ಲ ಜಾಮೂನು ಇಲ್ಲ ಏನಿಲ್ಲ ತರಕಾರಿಗಳಿದೆ ಅಷ್ಟೇ ಬರೀ ಬರೀ ಎರಡು ರಸಗುಲ್ಲಗಳಿದಾವೆ ಅಷ್ಟೇ ಇವಾಗ ಫೀಲ್ಡಿಗೆ ಬಂದ್ಬಿಟ್ರಪ್ಪ ನಮ್ಮ ಲೋಕೇಶ್ ಅವರು ಮೊದಲು ಸನ್ರಿಚ್ ರಿಫೈನ್ ಸನ್ಫ್ಲವರ್ ಆಯಿಲ್ ಅಲ್ಲಿ ಮಸಾಲೆ ಮತ್ತು ತರ್ಕಾರಿಗಳನ್ನ ಬಾಡಿಸ್ಕೊಳ್ಳೋಣ ಸನ್ರಿಚ್ ಎಣ್ಣೆ ಮಸಾಲೆಗಳ ನೈಸರ್ಗಿಕ ರುಚಿಯನ್ನ ಕಾಪಾಡುತ್ತೆ ಬ್ಯಾಲೆನ್ಸ್ ರುಚಿಯನ್ನ ಹೊಂದುತ್ತೆ ಸಾಕ ಅಂದ್ರೆ ಒಂದು ಮೂರ್ ನಾಲ್ಕು ಸ್ಪೂನ್ ಇದೆ ಒಂದು ನಾಲ್ಕು ಸ್ಪೂನ್ ಸನ್ರಿಚ್ ರಿಫೈನ್ ಸನ್ಫ್ಲವರ್ ಆಯಿಲ್ ಅನ್ನ ಹಾಕಿದೀವಿ ಇವಾಗ ಇವಾಗ ಹೇಳಿ ಹೇಗ್ ನಡೀತಾ ಇದೆ ಜೀವನ ನಡೀತಾ ಇದೆ ರಾಜಾ ರಾಣಿಲಿ ಫಿನಾಲೆ ಓಕೆ ಕಪ್ ಹೊಡಿತೀವಿ ಅಂತ ಕಾನ್ಫಿಡೆನ್ಸ್ ಇದ್ಯಾ ಕಪ್ ಹೊಡಿತೀವಲ್ಲ ಗೊತ್ತಿಲ್ಲ ಆದ್ರೆ ಎಲ್ರ ಮನಸಲ್ಲೂ ಎಲ್ರ ಹೃದಯದಲ್ಲೂ ಲೋಕೇಶ್ ರಚನಾ ಸ್ಥಾನ ಪಡ್ಕೊಂಡಿದ್ದಾರೆ ಖಂಡಿತ ಇವಾಗ ಏನೆ ಕಾದಿದೆ ಈಗ ಒಂದು ನಾಲ್ಕು ಲವಂಗ ಲವಂಗಗಳು ಹಾಕ್ತಾ ಇದೀವಿ ನಾಲ್ಕು ಲವಂಗ ಹಾಕಿ ಹಾಕಿ ನಿಮ್ಮ ಕೈಯಾರೆ ಹಾಕಿ ಅಂತ ಓಕೆ ಸೊ ಪಲಾವ್ ಎಲೆ ಪಲಾವ್ ಎಲೆ ಅದೊಂದ್ ನಾಲ್ಕು ಚಟ ಕೊಡ ಚಟ ಕೊಡ ಇದೆ ಒಂದೈದು ಎಲೆ ಚಕ್ಕೆ ಅಷ್ಟ ಒಂದ್ ನಾಲ್ಕು ಪೀಸು ಚಿಕ್ಕದು ಸ್ವಲ್ಪ ಜೀರಿಗೆ ಸ್ವಲ್ಪ ಜೀರಿಗೆ ಅಂದ್ರೆ ಒಂದ್ ಸ್ಪೂನ್ ಬನ್ ಸ್ಪೂನ್ ಬೇಡ ಅರ್ಧ ಹ್ಮ್ ಅರ್ಧ ಸ್ಪೂನ್ ಜೀರಿಗೆ ಜೀರಿಗೆ ಏರ್ಕಿ ಏಲಕ್ಕಿ ಎಷ್ಟು ಆ ಒಂದ್ ಐದು ಐದು ಒಂದೈದು ಏಲಕ್ಕಿ ಹಾ ಆಮೇಲೆ ಈರುಳ್ಳಿ ಈರುಳ್ಳಿ ಎಷ್ಟು ಒಂದು ಕಪ್ ಆ ಒಂದಕ ಒಂದೆರಡು ಒಂದು ದೊಡ್ಡ ಸೈಜ್ ಇರುಳು ಕಷ್ಟಪಡಿ ನೀವೇ ಓ ಬ್ಯಾಚುಲರ್ ಇದ್ದಾಗೆಲ್ಲ ಕಷ್ಟ ಪಟ್ಟಿದ್ದಾರೆ ಬಟ್ ಮದ್ವೆ ಆದ್ಮೇಲೆ ನೀವು ಆರಾಮಾಗಿ ಅಡ್ಗೆ ಮಾಡ್ಕೊಂಡು ಅವ್ರನ್ನ ಸುಖವಾಗಿ ಸಾಕ್ತಾ ಇದ್ದೀರಾ एक्चुअली ಇವ್ರ ಅಡಿಗೆ ಮಾಡಿರೋದು ನೋಡೇನೇ ನಾನು ಇವರಿಗೆ ಅರ್ಧ ಬಿದ್ದೋದೆ ಹೌದಾ ಅಷ್ಟು ಚೆನ್ನಾಗಿ ಅಡಿಗೆ ಮಾಡ್ತಾರೆ ಇವರು ಅಂದ್ರೆ ಋತು ಋತಿಯಾಗಿ ಬಿದ್ದಿದ್ದೆಲ್ಲ ಬಿದ್ದು ಒಟ್ಟಿಗೆ ಒಂದ್ ಸೀರಿಯಲ್ ಮಾಡ್ತಾ ಇದ್ವಿ ಅದೇ ಸೆಟ್ ಅಲ್ಲಿ ಸ್ವಲ್ಪ ಇವರು ಸ್ವಲ್ಪ ಅಲ್ಲ ಜಾಸ್ತಿನೇ ಏನು ಯಾರ ಜೊತೆಗೂ ಮಾತಾಡಲ್ಲ ತುಂಬಾ ಅಂದ್ರೆ ತುಂಬಾ ಸೈಲೆಂಟ್ ಅದ್ ನೋಡೇ ಬಿದ್ದೆ ಬಿದ್ದಾಗ ಗಾಯ ಗಿ ಆಗಿದ್ದೇನಂದ್ರೆ ಆಗ್ಲಿಲ್ಲ ಮದ್ವೆ ಆದ್ಮೇಲೆ ಸ್ವಲ್ಪ ಸ್ವಲ್ಪ ಗಾಯಗಳ ಮದ್ವೆ ಆದ್ಮೇಲೆ ಕಂಪ್ಲೀಟ್ ಒಂದು ಸರ್ಜರಿನೇ ಮಾಡಿಸ್ಬೇಕು ಪ್ರತಿಯೊಂದು ಗಂಡಸ್ತ್ರ ಅದ್ ಮಾಡಿಸ್ಲೇಬೇಕು ಸರ್ಜರಿ ಫಸ್ಟ್ ಗೊತ್ತಾಗ್ಲಿಲ್ಲ ನಿಮ್ಗೆ ಅಷ್ಟು ಗೊತ್ತಾಗ್ಲಿಲ್ಲ ಶೂಟಿಂಗ್ ಸೆಟ್ ಅಲ್ಲಿ ಹೆಂಗ್ ಸೈಲೆಂಟ್ ಆಗಿದ್ರು ಅಬ್ಬ ಮದುವೆ ಆದ್ರೆ ಇಂತ ಹುಡುಗಿನ ಮದುವೆ ಆಗ್ಬೇಕು ಇಂತ ಹುಡುಗಿ ಯಾವತ್ತು ಸಿಗಲ್ಲ ಹಂಗಿತ್ತು ಆಮೇಲೆ ಮದ್ವೆ ಆದ್ಮೇಲೆ ಒಂದೊಂದೇ ವರ್ಷಗಳು ಒಂದೊಂದೇ ವರ್ಷಗಳ ಆಚೆ ಬರ್ತಾ ಇತ್ತು ಬತ್ತಳಿಕೆಯಿಂದ ಇದೆಲ್ಲ ರಾಂಗ್ ಸ್ಟೇಟ್ಮೆಂಟ್ ಕೊಡ್ತಿದ್ದಾರೆ ಜಾನ್ವಿ ಮ್ಯಾಮ್ ಅಂದ್ರೆ ತುಂಬಾ ಒಳ್ಳೆ ಹುಡುಗಿ ಆಮೇಲೆ ನಮ್ದು ಇನ್ನೊಂದ್ ಏನಂದ್ರೆ ನಾನು ಜಾಸ್ತಿ ಖಾರ ಇದೆಲ್ಲ ತಿನ್ನಲ್ಲ ಅವರು ಅಷ್ಟೇನೆ ಜಾಸ್ತಿ ಖಾರ ಎಲ್ಲ ತಿನ್ನಲ್ಲ ಆಕ್ಚುಲಿ ನೀವು ಅವಾಗ ಒಂದು ಸ್ಟೇಟ್ಮೆಂಟ್ ಕೊಟ್ರಲ್ಲ ಆ ಸ್ಟೇಟ್ಮೆಂಟ್ ನಿಮ್ ಒಬ್ಬರದಲ್ಲ ಎಲ್ಲ ಗಂಡಸ್ರದ್ದು ಅದೇ ಗಂಡು ಮಕ್ಳು ಮದ್ವೆಗ್ ಮುಂಚೆ ಏನೋ ನೋಡ್ ಬಿದ್ಬಿಟ್ಟಿರ್ತಾರೆ ಆಮೇಲೆ ಅದು ಇದು ಸತ್ತರಿಲ್ಲ ಇದ್ ಸರಿಲ್ಲ ಅಂತ ಹೇಳಕ್ ಶುರು ಮಾಡ್ತಾರೆ ನಮ್ ಕತೆ ಹಂಗಂದ್ರೆ ನಾವು ಮದ್ವೆಗ್ ಮುಂಚೆ ಓ ಸೂಪರ್ ಶಾರುಖ್ ಖಾನ್ ಫುಲ್ ಸೈಲೆಂಟ್ ನನ್ನನ್ನ ಏನೋ ಫುಲ್ ಚೆನ್ನಾಗ್ ನೋಡ್ಕೋತಾರೆ ಅಂತ ನಾವ್ ಅನ್ಕೋತೀವಿ ಅದಾದ್ಮೇಲೆ ಏನು ನೀನೊಂದ್ ನಾನೊಂದು ತೀರಾ ನೀನೊಂದು ತೀರಾ ಮೊಬೈಲ್ ಇಟ್ಕೊಂಡು ಹೋಗ್ಬಿಟ್ರೆ ಬರೋದೇ ಇಲ್ಲ ಮಾತು ಮರ್ಸೋದಕ್ಕೆ ಏನಿಲ್ಲ ಶುಂಠಿ ಎಷ್ಟು ಒಂದ್ ಸ್ಪೂನ್ ಟೂ ಸ್ಪೂನ್ಸ್ ಹಾಕಿ ಎರಡ್ ಸ್ಪೂನು ಶುಂಠಿ ಇದು ಸಾರಿ ಶುಂಠಿ ಕಟ್ ಮಾಡಿರೋದು ಶುಂಠಿ ಬೆಳ್ಳುಳ್ಳಿ ಇಲ್ಲ ಬರೀ ಶುಂಠಿ ಶುಂಠಿ ಮಾತ್ರ ಓಕೆ ಶುಂಠಿನ ಕಟ್ ಮಾಡಿರೋದು ಎರಡ್ ಸ್ಪೂನು ಒನ್ ಸ್ಪೂನ್ ಹಾಕಿ ಒನ್ ಸ್ಪೂನ್ ಅಂದ್ರೆ ಖಾರ ತಿನ್ನೋರು ಜಾಸ್ತಿ ಹಾಕೋಬಹುದು ಬಟ್ ನಾವ್ ಒಂದ್ ಚೂರ್ ಖಾರ ಕಮ್ಮಿ ಹಸಿ ಮೆಣಸಿನ್ಕಾಯಿ

ಯಾಕಂದ್ರೆ ಹುಳ ಇರುತ್ತೆ ಹೂಕೋಸಲ್ಲಿ ಬಿಸಿನೀರಲ್ಲಿ ಸ್ವಲ್ಪ ಉಪ್ಪು ಹಾಕಿ ತೊಳೆದಿದ್ದೀವಿ ಪೊಟ್ಯಾಟೊ ಒಂದ್ ಕಪ್ ಆಲೂಗೆಡ್ಡೆ ಒಂದ್ ಕಪ್ ಯೂಶಲಿ ಪಲಾವ್ ಅಲ್ಲೆಲ್ಲ ನಾವೇನು ಬೀನ್ಸ್ ಕ್ಯಾರೆಟ್ ಇದೆಲ್ಲ ಹಾಕ್ತಿವಿ ಅಥವಾ ಈಗ ಒಂಚೂರು ಸ್ವಲ್ಪ ಕೆಲವರು ಸೋಯಾಬೀನ್ ಹಾಕ್ತಾರೆ ಕೆಲವರು ಕಾಯಿ ತುರಿದ್ ಹಾಕ್ತಾರೆ ಬಟ್ ಅಂದ್ರೆ ತಹರಿಯಲ್ಲಿ ಸ್ಪೆಷಲ್ ಏನು ಅಂದ್ರೆ ಪೊಟ್ಯಾಟೊ ಆಲೂಗಡ್ಡೆ ಮತ್ತೆ ಹೂಕೋಸು ಅದು ಜನ್ರಲಿ ಯಾರು ಹಾಕಲ್ಲ ಪಲಾವ್ಗೆಲ್ಲ ಬರಿ ಬೀನ್ಸ್ ಕ್ಯಾರೆಟ್ ಹಾಕ್ಬಿಟ್ಟು ಹಂಗೆ ಪಲಾವ್ ಮಾಡ್ಕೊಂಡ್ಬಿಡ್ತೀವಿ ಬಟ್ ಇದರ ಸ್ವಲ್ಪ ಡಿಫ್ರೆಂಟ್ ತಹರಿಯಲ್ಲಿ ಸ್ಪೆಷಲ್ ನೀವು ನೇಪಾಳ ಅಂತ ಹೇಳಿದ್ರಿ ಅಲ್ವಾ ಅಲ್ಲಿಂದ ಬೆಂಗ್ಳೂರ್ ಬಂದಿದ್ದೆಲ್ಲ ನಾನ್ ಹುಟ್ಟು ಅಂದ್ರೆ ಅಪ್ಪ ಅಮ್ಮ ಇಬ್ರು ನೇಪಾಳಿ ಅವ್ರು ಮದುವೆ ಆದ ನಂತರ ಇಲ್ಲಿ ಶಿಫ್ಟ್ ಆದ್ರು ಅದ ನಂತರ ನಾನು ಇಲ್ಲೇ ಹುಟ್ಟಿ ಇಲ್ಲೇ ನನ್ನ ಸ್ಟಡೀಸ್ ಇಲ್ಲೇ ಮಾಡ್ಕೊಂಡಿದ್ದೀನಿ ಅಮ್ಮ ಅವರು ಬಂದು ಬೇಸಿಕಲಿ ಬಂದು ನೇಪಾಳದವ್ರ ಏನ್ ವರ್ಕ್ ಮಾಡ್ತಾ ಇದ್ರು ಡ್ಯಾಡಿ ಇಲ್ಲಿ ಸ್ಟಡೀಸ್ ಅಂತ ಇಲ್ಲಿ ಬಂದ್ರು ಸ್ಟಡೀಸ್ ಮಾಡ್ಕೊಂಡು ನೆಕ್ಸ್ಟ್ ಪುನಃ ನೇಪಾಲ್ಗೆ ಹೋಗಿ ಮದುವೆ ಆಗಿ ಇಲ್ಲಿ ಶಿಫ್ಟ್ ಆದ್ರು ಸೊ ಡ್ಯಾಡಿ ಏನ್ ಮೇಜರ್ ಆಗಿ ಏನು ವರ್ಕ್ ಮಾಡ್ತಿರ್ಲಿಲ್ಲ ನೆಕ್ಸ್ಟ್ ಹೋಗ್ತಾ ಹೋಗ್ತಾ ಅವ್ರಿಗೆ ನೇಪಾಳಿ ನಮ್ದು ಅಸೋಸಿಯೇಷನ್ ಇದೆ ಸೊ ಅದ್ರಲ್ಲಿ ಅವ್ರ ಬಿಸಿ ಆದ್ರೆ ಸೋಶಿಯಲ್ ಸರ್ವಿಸ್ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈಗ ಅದನ್ನ ಮಾಡ್ಕೊಂಡಿದಾರಾಯ್ತು ನಿಮಗೆ ನೇಪಾಳಿ ಭಾಷೆ ಬರುತ್ತಾ ಸ್ವಲ್ಪ ಸ್ವಲ್ಪನಾದ್ರೆ ನನಗೆ ಅಲ್ಲ ಇವ್ರು ಚೆನ್ನಾಗ್ ಬರುತ್ತಾ ಇವ್ರು ಚೆನ್ನಾಗ್ ಮಾತಾಡ್ತಾರೆ ಇವ್ರ ಮಧ್ಯದಲ್ಲಿ ನಾನು ನೋಡ್ತಾ ನೋಡ್ತಾ ಒಂದ್ ಸ್ವಲ್ಪ ಅಂದ್ರೆ ಊಟ ಆಯ್ತಾ ಈ ತರದೆಲ್ಲಾ ಮಾತಾಡ್ಸಿ ನೋಡ ನಿಮ್ಮನ್ ಮಾತಾಡ್ತಾ ಮಾಜು ಇಲ್ಲಿ ಮಾಯ ಗರ್ದಾಚೆ ಹಾ ಏನ್ ಏನ್ ಹೇಳಿರ್ಬೋದು ಗೆಸ್ ಮಾಡಿ ಮ್ಯಾಮ್ ಮಾಜುಲೆ ಮಾತಾಡ್ತಾ ಮಾಯಾ ಆಗಲ್ಲ ಕಾಳ್ ಹಾಕ್ತಿದಾರೆ ಹಾ ನಾನ್ ನಿಮ್ಮನ್ನ ಇಷ್ಟ ಪಡ್ತೀನಿ ಅಂತ ಹೇಳ್ತಿದ್ರು ನೀವು ರಚನಾ ಮುಂದೆನೇ ಹೇಳಕ್ ಎಷ್ಟು ಧೈರ್ಯ ನಿಮ್ಗೆ ಅಂತ ಅಲ್ಲ ಮೇಡಮ್ ಈಗ ಒಬ್ಬರನ್ನ ನೋಡಿದಾಗ ಇಷ್ಟ ಪಡ್ತೀನಿ ಅಂತ ಹೇಳೋದ್ರಲ್ಲಿ ಏನ್ ತಪ್ಪು ಹೇಳಿ ಮದ್ವೆ ಆದ್ಮೇಲೆ ನೋಡಿದಾಗ ಇಷ್ಟ ಪಟ್ರುನು ಸುಮ್ನೆ ಇರ್ಬೇಕು ಅಂದ್ರೆ ನಾನ್ ಹೇಳಿದ್ದು ಇಷ್ಟಪಡೋದ್ರಲ್ಲೂ ತುಂಬಾ ವಿಧಾನ ಇದೆ ಯಾವ ತರ ಇಷ್ಟ ಪಡ್ತೀರಾ ಅಂದ್ರೆ ಆಯ್ತು ಅವ್ರ ಕ್ವಾಲಿಟೀಸ್ ಹೋಗ್ಲಿನು ಇಷ್ಟ ಪಡ್ತೀನಿ ಅಂತ ಹೇಳ್ಬಿಡಿದಿರಲ್ಲ ಕ್ವಾಲಿಟೀಸ್ ಅಂದ್ರೆ ನೀವು ತುಂಬಾ ಚೆನ್ನಾಗಿ ಪ್ರೋಗ್ರಾಮ್ ಗಳನ್ನ ನಡ್ಸ್ಕೊಡ್ತೀರಾ ಆಂಕರಿಂಗ್ ಮಾಡ್ತೀರಾ ಆಮೇಲೆ ಪಡ್ಡೆ ಹುಡುಗರ ಮನ್ಸು ಗೆಲ್ತೀರಾ ಅಂದ್ರೆ ಪಡ್ಡೆ ಹುಡುಗರು ಅಂದ್ರೆ ನಮ್ಮಂತವ್ರು ನಮ್ಮಂತವ್ರು ಮನ್ಸು ಗೆಲ್ತೀರಾ ಸಾಕಷ್ಟು ಕ್ವಾಲಿಟೀಸ್ ಗಳಿದೆ ಹಾಗಾಗಿ ಮಾಜಿಲೆ ಮಾಜಿಲೆ ಬಾಯೋಗಾರ್ಬಾಜಿ ಯಾರಾದ್ರೂ ಹೇಳಿದ್ರಾ ಇದನ್ನ ನನ್ನನ್ ಬಿಟ್ಟು ನೀವು ಇಲ್ಲ ಇಲ್ಲ ನಿಮ್ಗೆ ಫಸ್ಟ್ ನೀವು ಖುಷಿ ಪಡ್ಬೇಕು ಇದನ್ನ ಹೇಳಿದ್ರೆ ಸೊ ಈಗ ಒಂದು ಒನ್ ಮಿನಿಟ್ ಅಷ್ಟು ವೆಜಿಟೇಬಲ್ಸ್ ಎಲ್ಲ ಚೆನ್ನಾಗಿ ಸ್ಟೀಮ್ ಆಗಿದೆ ಅಂದ್ರೆ ಒಂಥರ ಕುಕ್ ಆಗಿದೆ ಸೊ ಈಗ ನೆಕ್ಸ್ಟ್ ಮಸಾಲೆ ಶುರು ಮಾಡೋಣ ಮ್ಯಾಮ್ ಇದು ಧನಿಯಾ ಪೌಡರ್ ಒಂದ್ ಸ್ಪೂನ್ ಹಾಕಿ ಧನಿಯಾ ಪೌಡರ್ ಕನ್ನಡದಲ್ಲಿ ಏನಂತಲಿ ಅದು ಧನಿಯಾ ಪೌಡರ್ ಕೊತ್ತಂಬರಿ ಕಾಳು ಪುಡಿ ಕೊತ್ತಂಬರಿ ಕಾಳು ಅಂತೀವಿ ಧನಿಯಾಗೆ ಒಂದ್ ಸ್ಪೂನ್ ಹಾಕ ಕೊತ್ತಂಬರಿ ಕಾಳು ಪುಡಿಯನ್ನ ಒಂದ್ ಸ್ಪೂನ್ ಹಾಕ್ತಾ ಇದಾರೆ ಅದಾದ್ಮೇಲೆ ಅಚ್ಚಕಾರದ ಪುಡಿ ಒಂದು ಮುಕ್ಕಾಲ್ ಸ್ಪೂನ್ ಅಚ್ಚ ಖಾರದ ಪುಡಿ ಸೊ ಆಗ್ಲೇ ನಾವು ಹಸಿ ಮೆಣಸಿನ್ಕಾಯಿನ ಹಾಕಿದ್ವಿ ರುಚಿಗೆ ತಕ್ಕ ಆಕ್ಚುಲಿ ನಟನೆಗೋಸ್ಕರ ನೀವು ಕೆಲಸನ ಬಿಟ್ಟು ರಂಗಭೂಮಿ ಜಾಯ್ನ್ ಆಗಿ ಆಮೇಲೆ ಕಿರುತೆರೆ ಹಿರಿತೆರೆ ಸೊ ಓವರ್ ಆಲ್ ಅದ್ರ ಬಗ್ಗೆನೆ ಮಾತಾಡೋದಾದ್ರೆ ಯಾಕೆ ಇಷ್ಟೊಂದು ಒಲವು ನಟನೆ ಮಾಡ್ಲೇಬೇಕು ಅಂತ ಹೇಳಿ ಇದ್ದಿದ್ದ ಕೆಲಸ ಬಿಟ್ಟು ಬಂದೆ ಅಂತಂದ್ರೆ ಏನ್ ನಿಮ್ಗೆ ಅಲ್ಲಿ ಫೈರ್ ಮಾಡ್ತು ಅಂದ್ರೆ ಮೊದ್ಲಿಂದ ನನಗೊಂದು ಆಸೆ ಇತ್ತು ಚಿಕ್ಕವನಾಗಿರ್ಬೇಕಿಲ್ಲ ಹಾಕಿದ್ರಿ ಅಲ್ಲ ನೀವ್ ಮಾತಾಡ್ತಿದ್ರಲ್ಲ ಅದಕ್ಕೆ ಡಿಸ್ಟರ್ಬ್ ಮಾಡ್ಬೇಕು ವೀಕ್ಷಕರಿಗೆ ಅಲ್ಲ ಆ ಕ್ವಶನ್ ನನಗೂ ಡೌಟ್ ಇತ್ತು ಆಕ್ಚುಲಿ ಅವ್ರು ಯಾಕೆ ಕೆಲಸ ಬಿಟ್ಟು ಆಕ್ಟಿಂಗ್ ಇದ್ ಮಾಡಿದ್ರು ಅಂತ ನನಗೂ ಇದಿತ್ತು ಸೊ ಅರ್ಶನದ ಜೊತೆಗೆ ಸ್ಪೂನ್ ಅರಿಶಿನ ಪುಡಿ ಹಾ ಒನ್ ಸ್ಪೂನ್ ಗರಂ ಮಸಾಲಾ ಗರಂ ಮಸಾಲ ಸೊ ಈಗ ನಾವು ನೀರ್ ಹಾಕೊಳ್ಳೋಣ ಅಕ್ಕಿ ಮತ್ತೆ ನೀರ್ ಆಡ್ ಮಾಡೋಣ ವೆಜಿಟೇಬಲ್ಸ್ ಜಾಸ್ತಿ ಇದೆ ಮೂರ್ ಕಪ್ ನೀರು ನೀವು ಈಗ ಎಜುಕೇಶನ್ ಕಂಪ್ಲೀಟ್ ಆದ್ಮೇಲೆ ರಚನಾ ನೀವೇನ್ ಮಾಡ್ತಾ ಇದ್ರಿ ಆಕ್ಚುಲಿ ನಾನು ಕಾಲೇಜಿಂದಾನೇ ನಾನು ಓದಿದ್ದು ಶೇಷಾದ್ರಪುರಂ ಕಾಲೇಜು ನನಗೆ ನನಗೆ ಪ್ಲೇಸ್ಮೆಂಟ್ ಸಿಕ್ಕಿತ್ತು ಜಾಬ್ ಅಪರ್ಚುನಿಟಿ ಸಿಕ್ಕಿತ್ತು ನಾನು ವರ್ಕ್ ಮಾಡ್ತಿದ್ದೆ ಐ ಟಿ ಅಲ್ಲಿ ವರ್ಕ್ ಮಾಡ್ತಿದ್ದೆ ಅಲ್ಲೊಂದು ತ್ರೀ ಇಯರ್ಸ್ ವರ್ಕ್ ಮಾಡಿದೆ ಬಟ್ ಅದ್ರ ಜೊತೆಗೆ ನಾನು ಮಾಡಲಿಂಗ್ ಮಾಡ್ತಿದ್ದೆ ಈಗ ಬಾಸುಮತಿ ಅಕ್ಕಿನೆಲ್ಲ ಕುಕ್ಕರ್ ಅಲ್ಲಿ ಬೇಯಿಸಿದ್ರೆ ಸ್ವಲ್ಪ ಮೆತ್ತಗಾಗುತ್ತೆ ಆಗುತ್ತೆ ಅಂತಾರಲ್ಲ ಪರ್ವಾಗಿಲ್ವಾ ನೆನೆಸ್ ನೆನ್ಸಿದ್ರೆ ಉದ್ದ ಡೈಲಾಗ್ ಹೊಡಿಬಹುದಾಗ ನೆನ್ಪಿದ್ಯಾ ಹಳ್ಳಿಗಳಲ್ಲಿ ಕಂಪ್ನಿ ನಾಟಕ ಎಲ್ಲ ಬಂದು ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿದರೆ ಮಗದಿಸುವ ನಾಟಕ ಈ ತರ ಅವ್ರು ಹೇಳ್ತಾ ಇದಾರೆ ಕಲಾಭಿಮಾನಿಗಳೇ ಕಲಾ ಬಂಧುಗಳೇ ಕಲಾ ರಸಿಕರೇ ನಮ್ಮ ನಿಮ್ಮೆಲ್ಲರ ನೆಚ್ಚಿನ ಸವಿರುಚಿ ಕಾರ್ಯಕ್ರಮ ಒಮ್ಮೆ ನೋಡಿದರೆ ಮತ್ತೊಮ್ಮೆ ಮತ್ತೊಮ್ಮೆ ನೋಡಿದರೆ ಮಗನೊಮ್ಮೆ ನೋಡಬೇಕೆನಿಸುವ ಅದಕ್ಕಿಂತ ಇನ್ನೊಂದು ನಿಮ್ಮತ್ತು ಮಳೆದು ಒಂದು ಡೈಲಾಗ್ ಇದೆ ಅದು ಹುಗಿಲಿನಿಂದ ಕತ್ತಲು ಸೋರುವ ಹಾಗೆ ಸಾವು ಸೋರ್ತಿದೆ ಇಲ್ಲದಿದ್ದರೆ ಪಾತಾಳ ಗುಂಡಿ ತುಂಬೆ ಉಚ್ಚಿ ಹೋಗಿರಬಹುದೇ ಯಜ್ಞ ಕುಂಡದಲ್ಲಿ ಯಾವ ಅಮೆಧ್ಯ ಹಾಕಿದಕ್ಕೆ ಈ ದುರ್ನಾಥ ವ್ಯಾಪಿಸ್ತೀನಿ ನಿನ್ನೆ ಒಂದು ಹೆಣ ಈವತ್ತು ಇನ್ನೊಂದು ತಾಯಿಯ ಯೋನಿಯನ್ನು ನಾರುವ ತಿಪ್ಪೆ ಗುಂಡಿಯನ್ನು ಹಾಗೆ ಕಂಡು ಹೇಸಿದ ಈತನ ಹೆಣವನ್ನು ನಾನು ಯಾಕೆ ಹೊರಲಿ ನಾನೇ ಇನ್ನೊಂದು ಹೆಣ ಆಗ್ಬೇಕು ಅಂತಿದೆ ನಾನು ಇನ್ನೊಂದು ಹೆಣ ಆಗ್ಬೇಕು ಆದ್ರೆ ಆದ್ರೆ ನಿನ್ನನ್ನು ನೋಡಿದೆ ನಾನು ಸಾಯ್ಲಿಕ್ಕೆ ಹೇಳ್ತೇನೆ ನಿನ್ನ ಸಲುವಾಗಿ ಈ ಸಂಸ್ಕಾರ ಮಾಡ್ತೀನಿ ಪ್ರವೇಶ ನಿಜವಾಗಿ ಸಕ್ಕದಾಗಿ ನೋಡ್ಬಿಟ್ಟೆ ಇಲ್ಲಿ ತುಂಬಾ ವರ್ಷ ಆಗಿತ್ತು ಅದೇನ್ ಮಿಸ್ ಆಯ್ತೋ ಗೊತ್ತಿಲ್ಲ ಇದು ನನ್ನ ಫೇವರೇಟ್ ಪಾತ್ರ ಒನ್ ಇಯರ್ ಬ್ಯಾಕ್ ನಾವು ಡಿ ಬಾಸ್ ನ ಮೀಟ್ ಮಾಡಿದ್ವಿ ಆಗ ಅವ್ರು ಹೇಳಿದ್ರು ಓ ಅಗ್ನಿ ಮತ್ತೆ ಮಳೆ ಮಾಡಿದ್ವಿ ಯಾಕೋ ಸೂಪರ್ ಸೂಪರ್ ಅಂತ ಹೇಳಿದ್ರು ಏನಿರ್ಬಹುದು ಅಗ್ನಿ ಮತ್ತೆ ಮಳೆ ಅವರು ಯಾವ ಮಟ್ಟಕ್ಕೆ ನೆನ್ಪಿಟ್ಕೊಂಡಿದ್ರು ಅಂದ್ರೆ ನನ್ನ ಮೊದಲನೇ ಸಿನಿಮಾಗೆ ಪೂಜೆಗೆ ನಾನು ನಮ್ ಡೈರೆಕ್ಟ್ರು ಇನ್ವೈಟ್ ಮಾಡಕ್ ಹೋಗಿದ್ವಿ ಮನೆಗ್ ಕರ್ಸ್ಕೊಂಡಿದ್ರು ಇನ್ವೈಟ್ ಮಾಡಕ್ ಹೋದಾಗ ಏನ್ ಮಾಡ್ತಾ ಇದೀರಾ ನೀವು ಅಂತ ಕೇಳಿದ್ರು ಈ ತರ ನಾನು ನಟನದಲ್ಲಿ ಆಕ್ಟ್ ಮಾಡ್ತಾ ಇದ್ದೆ ಸರ್ ಈ ತರ ಹೌದಾ ಹೇ ನಾಟಕಲ್ಲ ನಮ್ಮ ಮಂಡ್ಯ ರಮೇಶ್ ಅವರದು ಅಂತ ಯಾಕೆಂದ್ರೆ ಅವ್ರಿಗೂ ಗುರುಗಳು ಬಂದು ಮಂಡ್ಯ ರಮೇಶ್ ಅವ್ರಿಗೂ ಹಾಗಾಗಿ ಅವತ್ತು ಎಲ್ಲ एक्सप्लेन ತಗೊಂಡಿದ್ರು ಯಾವ ನಾಟಕ ಮಾಡಿದ್ರಿ ಅಗ್ನಿ ಮತ್ತು ಮಳೆ ಅಗ್ನಿ ಮತ್ತು ಮಳೆ ನನ್ನ ನಾಟಕ ಫೇವರೆಟ್ ನಾಟಕ ಅದ್ರಲ್ಲಿ ಅರವಸು ಪಾತ್ರ ನನ್ ಫೇವರೆಟ್ ಅಂದ್ರು ಆಕ್ಚುಲಿ ಅರವ ನನಗೆ ಹೆಂಗ್ ಆಯ್ತು ಅವತ್ತು ನಿಮಗೆ ಅವತ್ತು ಮೇಯಲ್ಲ ಜುಮ್ಮನ್ ನೋಡಿ ಈಗಲೂ ಗೂಸ್ ಬಂಸ್ ಅಂತ ಹೇಳ್ತಾ ಇದೆ ನೆನಿಸ್ಕೊಂಡ್ರೆ ಈಗ ನೀವು ಡೈಲಾಗ್ ಹೊಡಿದ್ರಲ್ಲ ಅವಾಗ ನಮಗೆ ಆ ಗೂಸ್ ಬಂಸ್ ಬಂತು ಅಂದ್ರೆ ಆ ರಂಗಭೂಮಿ ಕಲಾವಿದರಿಗೆ ಇರುವಂತ ತಾಕತೆ ಅದಲ್ವಾ ಇಷ್ಟೇ ವರ್ಷಗಳಾಗ್ಲಿ ಅದನ್ನ ಮರೆಯಲ್ಲ ಆ ಡೈಲಾಗ್ ಹೇಳ್ಬೇಕು ಅಂದಾಗ ಆ ಪರಕಾಯ ಪ್ರವೇಶ ಎಕ್ಸ್ಪ್ರೆಶನ್ ಅದ್ರತಾ ಇತ್ತು ನಿಮ್ಮ ತುಟಿ ಡೈಲಾಗ್ ಅದು ಈ ನಾಟಕ ಮಾಡ್ಬೇಕಾದ್ರೆ ಇನ್ನೊಂದು ಇನ್ಸಿಡೆಂಟ್ ಅಂದ್ರೆ ಚಿಕ್ಕ ಇನ್ಸಿಡೆಂಟ್ ಹೇಳ್ಬೋದಾ ಅಂದ್ರೆ ಮಳವಳ್ಳಿ ಸಾಯಿ ಕೃಷ್ಣ ಅವರು ಮಾಸ್ತಿ ಅಂತ ಒಂದ್ ಸಿನಿಮಾ ನಡೀತಾ ಇತ್ತು ಉಪೇಂದ್ರ ಅವರು ಅದಕ್ಕೆ ಮಂಡ್ಯ ರಮೇಶ್ ಎಲ್ಲ ಕ್ಲೋಸ್ ಅಲ್ವಾ ನಿನ್ನ ಗರಡಿ ಯಾರಾದ್ರೂ ಒಂದ್ ಎಂಟು ಜನ ಬೇಕಪ್ಪ ಗಡ್ಡ ಕೂದಲು ಬಿಟ್ಟಿರೋರು ಒಳ್ಳೆ ದಡೂತಿ ಆಗಿರೋರು ಒಂದ್ ಎಂಟು ಜನ ಬೇಕು ವಿಲನ್ ರೋಲ್ಗೆ ಅಂತ ಹೇಳಿದ್ರು ಎಂಟು ಜನ ಗಡ್ಡ ಎಲ್ಲಾ ಬಿಟ್ಬಿಟ್ಟಿದ್ವಿ ನಾವು ನಾನು ಒಂದು ತಿಂಗಳು ಸ್ನಾನ ಮಾಡಿರ್ಲಿಲ್ಲ ಅಂದ್ರೆ ಪಾತ್ರಕ್ಕೋಸ್ಕರ ಅಂದ್ರೆ ಇಷ್ಟಿಷ್ಟು ಕೂದಲೆಲ್ಲಾ ಬಿಟ್ಟಿದ್ವಿ ಎಲ್ರು ಎಂಟು ಜನ ತುಂಬಾ ಖರಾಬ್ ಆಗಿದ್ವಿ ನೋಡೋದಕ್ಕೆ ಸರಿ ತುಂಬಾ ಖುಷಿಲಿ ಎಂಟು ಜನ ಸೆಲೆಕ್ಟ್ ಆಗ್ಬಿಟ್ಟವಲ್ಲ ಜಾಸ್ತಿ ಸಿನಿಮಾಗೆ ಎಲ್ರು ಬೆಳಿಗ್ಗೆ ಹಿಂದಿನ ಎಲ್ಲಾ ಚರ್ಚೆ ಮಾಡಿದ್ವಿ ಹೆಂಗ್ ಹೋಗೋಣ ಅಂತ ಬೆಳಿಗ್ಗೆ ಆರ್ ಗಂಟೆಗೆ ಹೊರಟಿವಿ ಮೇಡಮ್ ಮೈಸೂರ್ ಬಿಟ್ವಿ ಬೆಳಿಗ್ಗೆ ಆರು ಗಂಟೆಗೆ ಎಲ್ಲಾ ಎಲ್ಲಾ ಪೆಟ್ರೋಲ್ ಎಲ್ಲಾ ಹಾಕ್ಸ್ಕೊಂಡು ಬರ್ತಾ ಇದ್ವಿ ಈ ರಾಮನಗರ ಗೌಸಿಯಾ ಕಾಲೇಜ್ ಇದೆಯಲ್ಲ ಗೌಸಿಯಾ ಕಾಲೇಜ್ ಮೇಲೆ ಅವಾಗ ಹಿಂಗಿತ್ತು ರೋಡು ಇವಾಗ ಎಕ್ಸ್ಪ್ರೆಸ್ ವೇ ಆಗ್ಬಿಟ್ಟಿದೆ ಇವಾಗ ತುಂಬಾ ಚೇಂಜ್ ಆಗ ಅವಾಗ ಡೌನ್ ಇಳಿದು ಹಿಂಗ್ ಬರ್ತಾ ಇತ್ತು ರೋಡು ಸರಿ ಬಂದ್ವಿ ನಮ್ಮ ಜೊತೆ ಅವರು ಸ್ವಲ್ಪ ನ್ಯೂಮರಾಲಜಿ ಅಸ್ಟ್ರಾಲಜಿ ಎಲ್ಲ ಹೇಳ್ತಿದ್ರು ಆ ಡೌನ್ ಇಳಿದು ಹಿಂಗೆ ತಿರುಗಬೇಕಾದ್ರೆ ಸಾರ್ ಇವತ್ತು ನಮ್ಮ ಲೈಫ್ ಹೆಂಗ್ ಚೇಂಜ್ ಆಗುತ್ತೆ ಅಂದ್ರೆ ಇವತ್ತು ನಮ್ದು ಟರ್ನಿಂಗ್ ಪಾಯಿಂಟ್ ಅಂದ್ರು ಆ ಟರ್ನಿಂಗ್ ಪಾಯಿಂಟ್ ಆಗಿ ಹಿಂಗ್ ಬಂತು ಸ್ಟ್ರೈಟ್ ರೋಡ್ಗೆ ಒಂದ್ ಲಾರಿ ಅಲ್ಲಿ ಇತ್ತು ಅದು ರೈಟ್ಗೆ ಹಂಗ್ ತಗೊಂಡ ಇವ್ರು ಗಾಬ್ರಲ್ಲಿ ಏನೋ ಬಂದ್ಬಿಟ್ಟ ಬಂದ್ಬಿಟ್ಟ ಲಾರಿ ಅಂತ ಹಿಂಗ್ ಎಳದ್ರಲ್ಲ ರೈಟ್ ಸೈಡ್ ಟೈರ್ ಡಿವೈಡರ್ ಮೇಲೆ ಹತ್ತಿತ್ತು ಡಿವೈಡರ್ ಮೇಲೆ ಹತ್ತಿ ಪಲ್ಟಿ ಹೊಡಿತು ಎಡಗಡೆ ಟೈರ್ ಬ್ರಸ್ಟ್ ಆಗ್ಬಿಡ್ತು ಪಲ್ಟಿ ಒಡದಿದ್ ಗಾಡಿಗೆ ಹಿಂದ್ಗಡೆಯಿಂದ ಬಂದು ಗೌರ್ಮೆಂಟ್ ಬಸ್ ಬಂದು ಗುದ್ದ ಎಂಟು ಪಲ್ಟಿ ಒಡಿತಾ ಇದೀವಿ ಹೊಡಿತಾ ಇದೀವಿ ಡಿವೈಡರ್ ಮೇಲೆ ಒಬ್ಬೊಬ್ರು ಒಂದೊಂದ್ ಪಲ್ಟಿಗೂ ನಾನು ಬದುಕಿದಿನಿ ಹಾ ನಾನು ಬದುಕಿದಿನಿ ಕೈ ಸಿಗ್ ಹಾಕೊಂಡ್ಬಿಟ್ಟಿದೆ ಕಾಸ್ ಅಯ್ಯೋ ನಮ್ ಕೈ ನಮ್ ಕಾಲು ಹಿಂಗಾಗಿ ಹಿಂಗಾಗಿ ಹಿಂಗ್ ಕೂತ್ಕು ಮೇಡಮ್ ನಾನು ಮೇಲ್ಗಡೆ ನೋಡ್ದೆ ಕಿಟಕಿ ಇದೆ ಮೇಲ್ಗಡೆ ಕಿಟಕಿಯಿಂದ ಹತ್ ಕೂತ್ಕಂಡ್ ಎಂಟು ಜನನ ಎಳದಾಕ್ತದೆ ಅಂದ್ರೆ ಹಂಗೆ ಎಳದ ಆಗ್ತದೆ ಮುಂದ್ಗಡೆ ಕೂತು ಪ್ರಶಾಂತ ಅವರು ಸ್ಪೈನಲ್ ಕಾರ್ಡ್ ಹೋಯ್ತು ಅವ್ರಿಗೆ ಎಲ್ಲ ಈ ತರ ಬಂದು ಸ್ಪೈನಲ್ ಕಾರ್ಡ್ ಹೋಯ್ತಲ್ಲ ಆ ಪಾರ್ಟಿನ ಹೇಳಿದ್ದು ಇವತ್ತು ನಮ್ಮ ಜೀವನದ ಟರ್ನಿಂಗ್ ಪಾಯಿಂಟ್ ಇವತ್ತು ಅದನ್ನ ಕಾಮಿಡಿ ಮಾಡ್ಕೊಂಡು ನಗ್ತಾ ಇರ್ತೀವಿ ನಾವು ಹೇಗಿದ್ದಾರೆ ಇವಾಗ ಅವರು ಸ್ವಲ್ಪ ಎಲ್ಲ ಚೆನ್ನಾಗಿ ಎಂಟು ಜನನು ಚೆನ್ನಾಗಿದ್ದೀವಿ ನೀವು ಅದನ್ನ ಕಾಮಿಡಿ ಹೇಳ್ತಾ ಇದೀರ ನಾವು ನಗ್ತಾ ಇದೀವಿ ಅದ್ರ ಹಿಂದೆ ಇರುವಂತಹ ಎಫರ್ಟ್ ಶ್ರಮ ನೋಡಿ ನೀವು ಒಂದ್ ಮಾತು ಹೇಳಿದ್ರಿ ಆ ಗಡ್ಡ ಎಲ್ಲ ಬಿಟ್ಟು ಆ ಪಾತ್ರಕ್ಕೋಸ್ಕರ ಒಂದ್ ತಿಂಗಳು ಸ್ನಾನ ಮಾಡಿರ್ಲಿಲ್ಲ ಅಂತ ಅದು ಕೇಳೋದಕ್ ನಮಗೆ ಹಾಸ

ನಮ್ ಮನೆಯವ್ರು ಮಾಡಿದ್ದು ಅಂದ್ರೆ ನಾನ್ ಮಾಡಿದ್ದು ನಮ್ ಮನೆಯವ್ರು ಹೇಳ್ಕೊಟ್ಟಿದ್ದ ತಹಾರಿ ಬಿರಿಯಾನಿ ನಿಮ್ಗೋಸ್ಕರ ರೆಡಿ ಇದೆ ಸೂಪರ್ ಸಕ್ಕತ್ತ ಕಾಣಿಸ್ತಾ ಇದೆ ಮಾತ್ರ ಎಷ್ಟು ರೈಸ್ ಉದ್ರದ್ರಾಗ್ ಬಂದಿದೆ ಅಂದ್ರೆ ಎಲ್ಲೂ ಮೆತ್ತಗಾಗಿಲ್ಲ ಅನ್ನೋ ತರ ಗೊತ್ತಾಗ್ತಾ ಇದೆ ಅದು ಮೆತ್ತಗಾಗಿಲ್ಲ ಅದು ನೀಟಾಗಿ ಬಂದಿದೆ ನೋಡೋದಕ್ಕಂತೂ ತುಂಬಾ ಕಲರ್ಫುಲ್ ಕಾಣಿಸ್ತಾ ಇದೆ ತಹರಿ ಬಿರಿಯಾನಿ ಆದ್ರೆ ಅದಕ್ಕಿಂತ ಮುಂಚೆ ಲೋಕೇಶ್ ಹಾಗೂ ರಚನಾ ಅವರು ತಹರಿ ಬಿರಿಯಾನಿನ ಹೇಗೆ ಮಾಡಿದ್ರು ಅಂತ ನೋಡ್ಕೊಂಡು ಬನ್ನಿ ತಹರಿ ಬಿರಿಯಾನಿ ಮಾಡುವ ವಿಧಾನ ಒಂದು ಕುಕ್ಕರ್ಗೆ ನಾಲ್ಕು ಚಮಚ ಎಣ್ಣೆ ಹಾಕಿ ಕಾದ ನಂತರ ನಾಲ್ಕು ಲವಂಗ ಐದು ಪಲಾವ್ ಎಲೆ ನಾಲ್ಕು ಪೀಸ್ ಚಕ್ಕೆ ಅರ್ಧ ಚಮಚ ಜೀರಿಗೆ ಐದು ಏಲಕ್ಕಿ ಹೆಚ್ಚಿದ ಒಂದು ಕಪ್ ಈರುಳ್ಳಿ ಹಾಕಿ ಕಂದು ಬಣ್ಣ ಬರುವವರೆಗೂ ಬಾಡಿಸಿಕೊಂಡು ಎರಡು ಚಮಚ ಹೆಚ್ಚಿದ ಶುಂಠಿ ಒಂದು ಚಮಚ ಹೆಚ್ಚಿದ ಹಸಿಮೆಣಸಿನಕಾಯಿ ಒಂದು ಕಪ್ ಕ್ಯಾರೆಟ್ ಒಂದು ಕಪ್ ಬಟಾಣಿ ಒಂದು ಕಪ್ ಟೊಮ್ಯಾಟೊ ಒಂದು ಕಪ್ ಹೂಕೋಸು ಒಂದು ಕಪ್ ಬೀನ್ಸ್ ಒಂದು ಕಪ್ ಆಲೂಗಡ್ಡೆ ಹಾಕಿ ಚೆನ್ನಾಗಿ ಬಾಡಿಸಿಕೊಳ್ಳಿ ನಂತರ ಒಂದು ಚಮಚ ಧನಿಯಾ ಪುಡಿ ಮುಕ್ಕಾಲು ಚಮಚ ಖಾರದ ಪುಡಿ ರುಚಿಗೆ ತಕ್ಕಷ್ಟು ಉಪ್ಪು ಒಂದು ಚಮಚ ಅರಿಶಿನ ಪುಡಿ ಒಂದು ಚಮಚ ಗರಂ ಮಸಾಲೆ ಹಾಕಿ ಬಾಡಿಸಿಕೊಂಡು ಎರಡು ಕಪ್ ಬಾಸುಮತಿ ಅಕ್ಕಿ ಮೂರು ಕಪ್ ನೀರು ಹಾಕಿ ಮಿಶ್ರಣ ಮಾಡಿಕೊಂಡು ಕುಕ್ಕರ್ ಮುಚ್ಚಿ ಒಂದು ವಿಸಿಲ್ ಬೇಯಿಸಿಕೊಂಡರೆ ರುಚಿಕರವಾದ ತಹಾರಿ ಬಿರಿಯಾನಿ ಸವಿಯಲು ಸಿದ್ಧ ಇವಾಗ ತಿನ್ನುವಂತ ಟೈಮ್ ಬಂದಿದೆ ನಾನು ಟೇಸ್ಟ್ ಮಾಡ್ತೀನಿ ನೀವಿಬ್ರು ಟೇಸ್ಟ್ ಮಾಡಿ ಆಯ್ತಾ ಮಾಡ್ತಿರ್ತೀರಾ ಆಗಾಗ ಇದನ್ನ ಈಗ ಒಂದ್ ಸ್ವಲ್ಪ ಗ್ಯಾಪ್ ಆಗೋಗ್ಬಿಡಿತ್ತು ಈಗ ಆಕ್ಚುಲಿ ನಮ್ಮ ಮನೇಲಿ ಸ್ಟವ್ ಹಚ್ಚನೆ ಎರಡು ತಿಂಗಳಾಯ್ತು ಹೌದು ಅಲ್ಲ ಸೀರಿಯಸ್ ಆಗಿ ರಾಜಾರಾಣಿ ಶುರು ಆದ್ಮೇಲೆ ಮನೇಲಿ ಅಡ್ಗೆನೆ ಮಾಡಿಲ್ಲ ನಾವು ಅಂದ್ರೆ ನಮ್ ಮೊದ್ಲು ಹೆಂಗಿತ್ತು ಅಂದ್ರೆ ಇಷ್ಟು ಸೀಸನ್ ಡ್ಯಾನ್ಸ್ ಇಲ್ಲ ಬರೀ ಗೇಮ್ಸ್ ಹೋಯ್ತಲ್ಲ ಈ ಸರಿ ನಮ್ಗೆ ಫಸ್ಟ್ ಎರಡು ದಿನ ರಿಹರ್ಸಲ್ ಸಾಕು ಅಂದ್ರು ನೋಡ್ತಾ 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 ಹೆಂಗಿದೆ ಅಂದ್ರೆ ಕಾಂಪಿಟೇಷನ್ ಲೆವೆಲ್ ಹತ್ತು ದಿನ ರಿಹರ್ಸಲ್ ಮಾಡಿದ್ರು ಸಾಕಾಗಲ್ಲ ಹಂಗಿದೆ ನಾವು ಆಲ್ಮೋಸ್ಟ್ ಆಲ್ ಮನೇಲಿ ಇರೋಕ್ಕಿಂತ ಜಾಸ್ತಿ ಡ್ಯಾನ್ಸ್ ಕ್ಲಾಸ್ ಅಲ್ಲೇ ಇರ್ತೀವಿ ಡೆಡಿಕೇಟೆಡ್ ಕಂಟೆಸ್ಟೆಂಟ್ಸ್ ಆಫ್ ರಾಜ ರಾಣಿ ಅದ್ಭುತ

ಟರ್ನಿಂಗ್ ಪಾಯಿಂಟ್ ಇದು ಪಾಯಿಂಟ್ ಹೌದು ರೈಸ್ ಎಲ್ಲ ತುಂಬಾ ಚೆನ್ನಾಗಿದೆ ತರಕಾರಿ ಚೆನ್ನಾಗಿ ಬೆಂದಿದೆ ರೈಸ್ ಪರ್ಫೆಕ್ಟ್ ಆಗಿ ಬೆಂದಿದೆ ಉಪ್ಪು ಹುಳಿ ಖಾರ ಕರೆಕ್ಟ್ ಆಗಿದೆ ಟೇಸ್ಟ್ ಸಖತ್ ಆಗಿದೆ ತೆಹರಿ ಬಿರಿಯಾನಿ ರಚನ ಅವ್ರು ಹೇಳ್ಕೊಟ್ಟಿರೋದು ನಾನು ಟ್ರೈ ಮಾಡ್ತೀನಿ ಈಸಿ ಬರೀ ಒಗ್ಗರಣೆಗೆ ತರಕಾರಿ ಹಾಕಿ ಮಾಡ್ಬಿಟ್ರೆ ತುಂಬಾ ಖುಷಿ ಆಯ್ತು ನಿಮ್ ಟ್ಯಾಲೆಂಟೆಡ್ ಕಪಲ್ ಇವರು ರಂಗಭೂಮಿ ನಟನೆ ಅದ್ರಲ್ಲಿ ಟ್ಯಾಲೆಂಟೆಡ್ ಆದ್ರೆ ನೀವು ಕನ್ನಡ ಕಲ್ತಿದಿರಲ್ಲ ಕುತೂಹಲ ಪ್ರೇರಣೆ ಎಷ್ಟು ಚೆನ್ನಾಗಿ ಅವರು ತುಂಬಾ ಸ್ಪಷ್ಟವಾಗಿ ಮಾತಾಡೋದನ್ನ ಕಲ್ತಿದ್ರ ಅದು ನಿಮ್ ಟ್ಯಾಲೆಂಟ್ ಸೊ ಟ್ಯಾಲೆಂಟೆಡ್ ಕಪಲ್ ರಾಜ

ರುಚಿ ರುಚಿಯಾದ ತೆಹರಿ ಬಿರಿಯಾನಿನ ಖುಷಿ ಆಯ್ತು ಅದ್ಭುತವಾಗಿ ಶ್ರೀಕೃಷ್ಣ ಹಳ್ಳಿ ಕಡೆಯಿಂದ ಈ ಗಿಫ್ಟ್ ಆ್ಯಪ್ ಥ್ಯಾಂಕ್ ಯು ವೆರಿ ಮಚ್ ಇಬ್ಬರಿಗೂ ಬಾಯ್ ಬ ಬಾಯ್ ಓಕೆ ನಮ್ಮ ರಾಜಾರಾಣಿ ಲೋಕೇಶ್ ರಚನಾ ಇಬ್ರು ಬಂದು ತೆಹರಿ ಬಿರಿಯಾನಿ ಮಾಡ್ಕೊಟ್ರು ಸಖತ್ ಆಗಿತ್ತು ನಾನಂತ ಮನೆಯಲ್ಲ ಟ್ರೈ ಮಾಡೇ ಮಾಡ್ತೀನಿ ನೀವು ಟ್ರೈ ಮಾಡಿ